ನೋಟು ರದ್ದು ಮಾಡೋದ್ರಿಂದಾಗಿ ದೇಶಕ್ಕೆ ಅನುಕೂಲ ಆಗುತ್ತೆ, ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನೋದನ್ನ ಮೋದಿ ಸರ್ಕಾರ ಹೇಳಿತ್ತು. ಹಿಂದಿನ ಮೋದಿ ಸರ್ಕಾರದ ಹಳೆಯ ಕ್ಯಾಸೆಟ್ ಅನ್ನ ಮತ್ತೆ ನೋಡಬೇಕಾಗುತ್ತೆ. ಮೋದಿ ಸರ್ಕಾರದ ಭರವಸೆಗಳು ಈಡೇರಿದೆ ಅಥವಾ ಭರವಸೆಯಾಗಿ ಉಳಿದಿದೆಯಾ ಅನ್ನೋದನ್ನ ನೋಡಬೇಕಾಗಿದೆ ಅಂತ ಮಾಜಿ ಸಚಿವ ರಮಾನಾಥ್ ರೈ ಹೇಳಿದ್ದಾರೆ. ಅವರು ಕೇಂದ್ರ ಸರ್ಕಾರದ ನೋಟು ಅಮಾನ್ಯೀಕರಣವಾಗಿ 2 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಮತ್ತು ವಿಜಯ ಬ್ಯಾಂಕ್ ಅನ್ನ ಇತರೆ ಬ್ಯಾಂಕ್ನೊಂದಿಗೆ ವಿಲೀನಗೊಳಿಸುವುದರ ವಿರುದ್ಧ ದಕ್ಷಿಣ ಕನ್ನಡ ಕಾಂಗ್ರೆಸ್ ಸಮಿತಿ ವತಿಯಿಂದ ನಡೆದ ಬೃಹತ್ ಪ್ರತಿಭಟನೆಯಲ್ಲಿ ಮಾತನಾಡಿದ್ರು. ದೇಶದಲ್ಲಿ ಕಪ್ಪು ಹಣ ದೊಡ್ಡ ಪ್ರಮಾಣದಲ್ಲಿದೆ, ನೋಟ್ ಬ್ಯಾನ್ ನಿಂದ ಕಪ್ಪು ಹಣ ಸಂಪೂರ್ಣ ರದ್ದಾಗುತ್ತೆ, ಭಯೋತ್ಪಾದನೆ ಕೂಡ ಸಂಪೂರ್ಣ ನಿಲ್ಲುವ ಸುಳ್ಳು ಭರವಸೆಗಳನ್ನ ಬಿಜೆಪಿ ನೀಡ್ತಾ ಇದೆ ಅಂತ ಮೋದಿ ಸರ್ಕಾರದ ವಿರುದ್ಧ ಅವರು ಹರಿಹಾಯ್ದರು. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ವಿಧಾನ ಪರಿಷತ್ ಸದಸ್ಯ ಹರೀಶ್ ಕುಮಾರ್ ಮಾತನಾಡಿ, ನಗದು ಅಪನಗದೀಕರಣ ಮಾಡಿ ದೇಶದ ಆರ್ಥಿಕತೆ ಸಂಪೂರ್ಣ ಕುಸಿದಿದೆ. ಕಳೆದ 2 ವರ್ಷದಿಂದ ವ್ಯಾಪಾರ ವ್ಯವಹಾರಸ್ಥರಿಗೆ ಆರ್ಥಿಕ ತಡೆಯೊಡ್ಡಿ ದೇಶದ ಅಭಿವೃದ್ಧಿ ಕುಂಠಿತಗೊಳಿಸಿದ ಕೇಂದ್ರ ಸರ್ಕಾರದ ಧೋರಣೆಯನ್ನು ಖಂಡಿಸುತ್ತೇವೆ ಅಂತ ಹೇಳಿದರು. ಅವರು ಸ್ಥಾಪನೆ ಮಾಡಿದಂತ ಈ ಬ್ಯಾಂಕ್ ನಮ್ಮ ಜಿಲ್ಲೆಗೆ ಒಂದು ಹೆಮ್ಮೆಯ ಬ್ಯಾಂಕ್ ಆಗಿದೆ. ಆ ಬ್ಯಾಂಕ್ ಅನ್ನ ಇವತ್ತು ವಿಲೀನ ಮಾಡುವಂತ ಒಂದು ಕೆಲಸ, ದೇನಾ ಬ್ಯಾಂಕ್ನ ಒಟ್ಟಿಗೆ ವಿಲೀನ ಮಾಡುವಂತ ಒಂದು ಪ್ರಕ್ರಿಯೆಗೆ ಕೇಂದ್ರ ಸರ್ಕಾರ ಚಾಲನೆಯನ್ನು ಕೊಟ್ಟಿದೆ. ಬಹುಶಃ ವಿಜಯ ಬ್ಯಾಂಕ್ ನಮಗೆ ಒಂದು ಬಹಳ ಆತ್ಮೀಯವಾದ ಬ್ಯಾಂಕ್. ಎಲ್ರಿಗೂ ಕೂಡ ಬಹಳಷ್ಟು ಕೋಟ್ಯಾಂತರ ಜನ ದಕ್ಷಿಣ ಕನ್ನಡ ಜಿಲ್ಲೆಯ ವ್ಯವಹಾರಸ್ಥರು, ವಿದ್ಯಾರ್ಥಿಗಳು, ಕೃಷಿಕರು ಈ ಬ್ಯಾಂಕ್ನಲ್ಲಿ ಸಾಲವನ್ನು ಪಡೆದು ತಮ್ಮ ತಮ್ಮ ವ್ಯವಹಾರಗಳಲ್ಲಿ, ಕೃಷಿಯಲ್ಲಿ, ವಿದ್ಯಾಭ್ಯಾಸದಲ್ಲಿ ತೊಡಗಿಸಿಕೊಂಡು ದೊಡ್ಡ ಈ ಒಂದು ನೋಟ್ ರದ್ದು ಮಾಡಿದರೆ ಪರಿಣಾಮ ಇವತ್ತು ಕೂಡ ನಾವು ಅನುಭವಿಸ್ತಾ ಇದ್ದೇವೆ. ಬುದ್ಧಿಜೀವಿಗಳೆಲ್ಲ ನಾವು ಅವರ ಅಭಿಪ್ರಾಯಗಳನ್ನು ತೆಗೆದುಕೊಳ್ಳುವಂಥದ್ದಿದ್ರೆ ಇವತ್ತು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಅದು ನಷ್ಟದಲ್ಲಿ ಅಧಪತನದ ಅಂಚಿಗೆ ಹೋಗಿದೆ. ಅದು ಸಾಕಷ್ಟು ಮಧ್ಯಮ ಮತ್ತು ಸಣ್ಣ ಕೈಗಾರಿಕೆಗಳು ಮುಚ್ಚಿ ಹೋಗಿದೆ. ಇದಕ್ಕೆ ಕಾರಣ ನೋಟು ಅಪಮೌಲ್ಯ ಆಗಿದ್ದರ ಪರಿಣಾಮ ಅಂತ ಹೇಳೋದನ್ನ ಸ್ಪಷ್ಟವಾಗಿ ನಾವು